ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸೋದಕ್ಕೆ ನಾನೂ ಕೂಡ ಸಿದ್ಧ ಅಂತ ಯಮಕನಮರಡಿಯ ಕಾಂಗ್ರೆಸ್ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಯಾರೇ ಕೆಪಿಸಿಸಿ ಅಧ್ಯಕ್ಷರಾದರೂ ಅವರಿಗೆ ಸಹಕಾರ ಕೊಡೋದಕ್ಕೆ ನಾನು ಸಿದ್ಧ. ಪಕ್ಷ ಸಂಘಟನೆಗೆ ಎಲ್ಲರೂ ಒಗ್ಗಟ್ಟಾಗಿ ಹೋಗುವ ಬಗ್ಗೆ ನಿನ್ನೆ ಮಾಜಿ ಡಿಸಿಎಂ ಪರಮೇಶ್ವರ್ ಮನೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷದ ಮ್ಯಾಗೆಲ್ಲ ಜವಾಬ್ದಾರಿ ಹೊರಿಸಿದಾರೆ. ಪಕ್ಷದ ಹೈಕಮಾಂಡ್ ಯಾರಿಗೆ ಮಾಡ್ತಾರೆ ಅವರಿಗೆಲ್ಲ ಸಹಕಾರ ಕೊಡಬೇಕು, ಅವ್ರ ನೇತೃತ್ವದಾಗ ಹೋಗಬೇಕು ಅಂತ ಕಂಡೀಷನ್ ಆಗಿದೆ. ಸೊ ನೋಡೋದಾಗ ಅಂತಿಮವಾಗಿ ಯಾರಿಗೆ ಮಾಡ್ತಾರೆ ಅವ್ರು ಬಿಟ್ಟಂಥ ವಿಚಾರ ಅದು. ಇಲ್ಲ, ನಾವೇನು ಬೇಕಂತೇಳಿಲ್ಲ, ಜವಾಬ್ದಾರಿ ಕೊಟ್ಟರೆ ನಾವು ಕೂಡ ಸಮರ್ಥವಾಗಿ ನಿಭಾಯಿಸ್ತೀವಿ. ಸಿದ್ದರಾಮಯ್ಯನವರೆಲ್ಲರೂ ಕೂಡ ನಿಮ್ಮ ಪರವಾಗಿ ಅಂದರೆ ಸತೀಶ್ ಅವ್ರಿಗೆ ಕೊಟ್ಟರೆ? ಇಲ್ಲ, ಹಾಗೇನಿಲ್ಲ, ಹೈಕಮಾಂಡ್ ಮೇಲೆ ಬಿಟ್ಟಿದ್ದಾರೆ ಎಲ್ಲರೂ. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಕೊಡ್ತಾರೆ ಅವ್ರ ಜೊತೆ ಎಲ್ಲರೂ ಹೋಗ್ಬೇಕಂತ ನಿನ್ನೆ ನಿರ್ಣಯ ಆಗಿದೆ. ಸೊ ಒಟ್ಟಾಗಿ ಹೋಗಬೇಕು, ಪಕ್ಷ ಮತ್ತೆ ಸಂಘಟನೆ ಮಾಡಬೇಕಂತ ನಿನ್ನೆ ಚರ್ಚೆ ಮಾಡಿದ್ದೆ.